ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ನಲ್ಲಿ ಖಾಲಿ ಇರತಕ್ಕಂಥ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಭರ್ತಿ ನಡೀತಾ ಇದ್ದು, ಅವುಗಳ ವಿವರ ಈ ರೀತಿಯಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್, ಇದರ IIFT ಅಂತ ಕರಿತಾ ಇದ್ದಾರೆ. ಇದರಲ್ಲಿ ಪೋಸ್ಟ್ಗಳ ಹೆಸರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ, ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು ಒಂದು, ಜಾಬ್ ಲೊಕೇಶನ್ನು ಆಲ್ ಓವರ್ ಇಂಡಿಯಾ ಅಂದರೆ ಪ್ಯಾನ್ ಇಂಡಿಯಾ, ಎಲ್ಲಿ ಬೇಕಾದರೂ ನಿಮ್ಮನ್ನು ಪೋಸ್ಟಿಂಗ್ ಮಾಡ್ಬೋದು ಇಲ್ಲಿ. ಇನ್ನು ಬೇಕಿರತಕ್ಕಂಥ ವಿದ್ಯಾ ಅರ್ಹತೆ MBA ಅಥವಾ PG ಡಿಪ್ಲೊಮಾ ಆಗಿರತಕ್ಕದ್ದು. ಸ್ಯಾಲ್ರಿ ಬಂದುಬಿಟ್ಟು 45,000 ಪ್ರತಿ ತಿಂಗಳು. ಹಾಗೆ ಅಪ್ಲಿಕೇಶನ್ ಫೀಸು, ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಬೇಸಿಕ್ಸ್ ಆಫ್ ಇಂಟರ್ವ್ಯೂ ಅಂತಂದರೆ, ನಿಮ್ಮನ್ನು ಇಂಟರ್ವ್ಯೂ ಅಂದರೆ ಸಂದರ್ಶನದ ಮೂಲಕ ಇಲ್ಲಿ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಯಾವ ರೀತಿಯಾಗಿ ಇದೊಂದು ಜಾಬ್ ಅಪ್ಲೈ ಮಾಡ್ಬೇಕಂತಂದರೆ, ಫಸ್ಟು ನೀವು IIFT ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಬಿಟ್ಟು ನಿಮ್ಮ ಹತ್ರ ಆ್ಯಕ್ಟಿವ್ ಇಮೇಲ್ ID ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇರಬೇಕಾಗತ್ತೆ. ಅಂದರೆ ನೀವು ಅದನ್ನು ಡೈಲಿ ಯೂಸ್ ಮಾಡ್ತಿರಬೇಕಾಗುತ್ತೆ, ಯಾಕಂದರೆ ಇದಕ್ಕೆ ತಮಗೆ ಬೇಕಿರತಕ್ಕಂಥ ರಿಕ್ರೂಟ್ಮೆಂಟ್ ಲೆಟರು ಅಥವಾ ಇಂಟರ್ವ್ಯೂ ಲೆಟರನ್ನು ಇಲ್ಲಿ ಕಳಿಸಲಾಗುತ್ತೆ. ಹಾಗೆ ಇದರ ಜೊತೆಗೆ ನೀವು ID ಪ್ರೂಫ್, ಏಜ್, ಎಜುಕೇಷನ್ ಕ್ವಾಲಿಫಿಕೇಷನ್, ರೆಸ್ಯೂಮು ಹಾಗೆ ಎಕ್ಸ್ಪೀರಿಯನ್ಸ್ ಲೆಟರನ್ನು ಇಲ್ಲಿ ಹೊಂದಿರಬೇಕಾಗುತ್ತೆ. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಮಿನಿಮಮ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ, ಅದನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ಓದ್ಕೊಳ್ಳಿ. ಹಾಗೆ ಇದೆಲ್ಲ ನೀವು ನಿಮ್ಮ ಹತ್ರ ಇದ್ದಮೇಲೆ IIFT ಆನ್ಲೈನ್ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ, ಹಾಗೆ ಕೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಇನ್ನು 5ನೇ ಸ್ಟೆಪ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸು, ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿಲ್ಲ, ಇನ್ನೊಂದು ಸರಿ ಚೆಕ್ ಮಾಡ್ಕೊಂಬಿಟ್ಟು ಅದನ್ನು ಅಪ್ಲಿಕೇಬಲ್ ಆದರೆ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಿ. ಹಾಗೆ ಇದಾದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಸಬ್ಮಿಟ್ ಬಟನ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸು ಅಂದರೆ, ನೋಟಿಫಿಕೇಷನ್ ಸ್ಟಾರ್ಟ್ ಆಗಿರೋ ಡೇಟು 25 ಏಪ್ರಿಲ್ 2019, ಹಾಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಮೇ 2019. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಡೀಟೇಲ್ಸು, ಅಪ್ಲೈ ಆನ್ಲೈನು, ಹಾಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲಿ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿಬಿಟ್ಟು ಇದೊಂದು ಒಳ್ಳೆಯ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.